ಹಂಗೆ ಬಸ್ ಅಂತ ಹೊಗೆ. ಓಹೋ, ಇದಂತೂ ಹೆವಿ ಬಿಸಿಯೆಸ್ಟ್ ರೋಡ್ ಗುರುವೆ. ಏ ಬುಡ್ರು, ಓಹೋ ಬುಡ್ರು, ನನ್ನ ಬುಡ್ರು. ಹಂಗೆ ಗಾಳಿ ಸ್ಲೈಡ್ ಆಗ್ತಾ ಇದಾವೆ ಬೋಟ್ಗಳು, ಮತ್ತೆ ಈ ಕಂಬ ಕಟ್ಟಾಕಿದ್ದಾರೆ. ಇದು ಬೆಸ್ಟ್ ಆಯ್ತಲ್ಲ. ಮೀರ್ಜಾನ್ ಫೋರ್ಟ್ ಮುಗೀತು. ಟೈಮ್ ಇವಾಗ ಕರೆಕ್ಟ್ ಆಗಿ 5:53, 5:00 ಕ್ಲೋಸ್ ಮಾಡ್ತಾರೆ. ಒಳಗಡೆ ಬರೋರನ್ನ ಸ್ಟಾಪ್ ಮಾಡ್ತಾರೆ, ಅದಾದ್ಮೇಲೆ ಒಳಗಡೆ ಇರೋರನ್ನ ಕ್ಲಿಯರ್ ಮಾಡಿಬಿಟ್ಟು ಬೀಗ ಹಾಕ್ಬಿಡ್ತಾರೆ. ಈಗ ಬೀಗ ಹಾಕಿದಾರೆ ಆಲ್ರೆಡಿ. ನಾನಿವಾಗ ಕುಮಟಾ ಕಡೆ ಹೋಗ್ತಾ ಇದ್ದೀನಿ, ಹೊನ್ನಾಳಿ ಬೀಚು. ಬಾಯ್. ಅಲ್ಲಿ ಹೋಗ್ಬಿಟ್ಟು ಸನ್ಸೆಟ್ ನೋಡ್ಕೊಂಡು ಕುಮಟಾದಲ್ಲಿ ಶೆಡ್ ಆಗೋಣ ಅಂತ. ಆಹಾ, ಈ ರೋಡಲ್ಲಿ ಗಾಡಿ ಹೊಡಿಯೋದೇ ಮಜಾ. ಬೆಂಗಳೂರಿಂದ ಹುಬ್ಳಿಗೆ ಹೋಗ್ತೀವಲ್ಲ, ರೋಡ್ ಅಂತೂ ಭಾರಿ ಭಾರಿ ಬೋರಿಂಗ್ ಅನಿಸುತ್ತೆ. ಹೆಂಗೆ ಹೋದ್ರೂ ಒಂದೇ ಥರ ಕಾಣ್ತಾ ಇರ್ತವೆ. ನೆಕ್ಸ್ಟು ಪ್ಲ್ಯಾನ್ ಮಾಡಬೇಕು ಹೆಂಗೆ ಅಂದರೆ, ಮಂಗಳೂರಿಗೆ ಬಂದು ಮಂಗಳೂರಿಂದ ಸ್ಟಾರ್ಟ್ ಮಾಡಬೇಕು. ಮಂಗಳೂರಿಂದ ಸೀದಾ ಎಲ್ಲೂ ಸ್ಟಾಪ್ ಇಲ್ಲ. ಅಂಕೋಲ, ಕಾರವಾರ, ದಾಂಡೇಲಿ, ದೂಧ್ ಸಾಗರ್, ಆಮೇಲೆ ಗೋವಾ, ಸೌತ್ ಗೋವಾ ಮಾತ್ರ ಬೈಕಲ್ಲಿ ಹೋದರೆ. ಆಮೇಲೆ ಮೈನ್ ಗೋವಾಗೆ ಹೋಗ್ಬಿಟ್ರೆ ಟುನಾರ್ 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 ಗಾಡಿ ಓಡಿಸೋಕೆ ಆಗೋದೇ ಇಲ್ಲ. ಬೈಕ್ ಹಿಡ್ಕೊಂಡಲ್ಲೆಲ್ಲ ಹೋಗ್ಬಿಟ್ರೆ ಸೌತ್ ಗೋವಾ ಮಾತ್ರ ಹೋಗಬೇಕು. ಇಲ್ಲೆಲ್ಲಪ್ಪ ಹಿಂಗೆ ಬುಸ್ ಅಂತ ಹೊಗೆ. ಓಹೋ, ಶಂಭುಲಿಂಗ, ಇದೇ ಅಗನಾಶಿನಿ ರಿವರು, ಇಲ್ಲೇ ಮಿರ್ಜಾನ್ ಫೋರ್ಟು ಇದ್ರ ಪಕ್ಕ ಕಟ್ಟಿರೋದು ಅಂತ ಹೇಳಿರೋದು. ಹಳೆ ಕಾಲದಲ್ಲೆಲ್ಲ ಕರೆಕ್ಟಾಗಿ ಪ್ಲ್ಯಾನ್ ಮಾಡ್ಕೊಂಡು ಕಟ್ಟೋರು, ಎಲ್ಲದೂ ಆಲ್ಮೋಸ್ಟು ನ್ಯಾಚುರಲ್ ರಿಸೋರ್ಸಸ್ ಅವ್ರಿಗೆ ಹತ್ತತ್ರನೇ ಸಿಕ್ಬಿಡ್ಬೇಕಾಗಿತ್ತು. ಆ ಥರ ಪ್ಲ್ಯಾನ್ ಮಾಡ್ಕೊಂಡಿರೋರು. ಮೋಡಾಗೋಗಿದೆ, ಮೋಸ್ಟ್ಲಿ ಮಳೆ ಬರೋ ಚಾನ್ಸಸ್ ಎಲ್ಲ ಕಾಣಿಸಿದೆ. ಇವತ್ತು ಸನ್ಸೆಟ್ ಹೊಗೆನೆ. ಕುಮಟಾ ಬಂದೆ, ಇಲ್ಲಿಂದ ಒಂದು 5 ಕಿಲೋಮೀಟರ್ ಇದೆ, 6 ತೋರಿಸ್ತಿದೆ. ಇನ್ನು ಮುಂದೆ ಒಂದು 500 ಮೀಟರ್ ಆದಮೇಲೆ ನಾವು ಮೋಸ್ಟ್ಲಿ ರೈಡ್ ತೊಗೋಬೇಕಾಗುತ್ತೆ. ಹೋಟೆಲ್ ಪಾಂಡುರಂಗದಲ್ಲಿ ಉಳಿರಿ ಅಂತ ಹೇಳಿದ್ರು. ಇದೇ ಪಾಂಡುರಂಗ ಹೋಟೆಲು, ಇಲ್ಲಿಗೆ ಬಂದುಬಿಟ್ಟು ಮೋಸ್ಟ್ಲಿ ಸ್ಟೇ ಆಗ್ತೀನಿ. ಇಲ್ಲ ಅಂತಂದರೆ ನಿರ್ವಾಣ ಅಂತ ಒಂದು ಬೀಚ್ ಇದೆ, ಅಲ್ಲಿ ನನ್ನ ಫ್ರೆಂಡ್ಸು ಪ್ರೀವಿಯಸ್ ಹೋದಾಗ ಉಳ್ಕೊಂಡಿದ್ರು. ಸೀ ಬೆಡ್ಡಲ್ಲಿ ಟೆಂಟ್ ಕೊಡ್ತಾರೆ ಉಳ್ಕೊಳ್ಳೋಕ್ಕೆ, ಬಟ್ ನಂದು ಲಗೇಜ್ ಎಲ್ಲ ಇಷ್ಟೊಂದು ಇದೆಯಲ್ಲ, ಅದೊಂದು ಸ್ವಲ್ಪ ಶೆಕೆ ಸೀನು. ಕೇಳ್ಕೊಂತೀನಿ ಯಾವ ಥರ ಅಂತ. ಅಲ್ಲಿ ಏನಾದರೂ ನಂಗೆ ಲಗೇಜ್ ಇಡೋಕ್ಕೆ ಸ್ವಲ್ಪ ಅಕಾಮಿಡೇಷನ್ ಕ್ಲೀನಾಗಿ ಸಿಕ್ಬಿಟ್ರೆ ಶಿವಾಂತವಾಗಿ ಮಂಕೆ ಬಿಡೋದೆ ಟೆಂಟ್ ಹಾಕೊಂಡು. ಇದಂತೂ ಹೆವಿ ಬಿಸಿಯೆಸ್ಟ್ ರೋಡ್ ಗುರುವೆ. ಶೆಕೆ ಕಿತ್ಕೊತಾ ಇದೆ ಕಂಡ್ರು. ಹೋಗ್ರೋ ಬೇಗ, ನಿಮ್ದಮ್ಮ ಅಂತೀನಿ ಬಲಗಡೆ ತಗೋಬೇಕು. ಇದು ಎಂಥ ಸರ್ಕಲ್ಲು, ಕುಂಬೇಶ್ವರ ಸರ್ಕಲ್ ಅಂತ ಇದು. ಇಲ್ಲಿ ರೈಟಿಗೆ ಎತ್ಕೊಂಡ್ರೆ ಸೀದಾ ಹೊನ್ನಾಳಿ ಬೀಚಿಗೆ ಹೋಗ್ತೀವಿ. ಆಮೇಲೆ ಹೆಡ್ ಬಂಡರ್ ಅಂತಲೂ ಕರೀತಾರೆ ಅದನ್ನು, ಹೆಡ್ ಬಂದರ್ ಪೋರ್ಟ್. ಏ ತುಳು ನನಗೆ ಎರಡೇ ಬರೋದು, ಮರ್ಲ ಕೊರ್ಲೆ. ಆಮೇಲೆ ಅಲ್ಲಿ ನನ್ನ ಫ್ರೆಂಡು ಚೇತಕ್ ಅಂತ ಇದ್ದಾನೆ, ಅವ್ರ ಊರ ಹತ್ರ, ಅವ್ರ ಊರು ಬಂದ್ಬಿಟ್ಟು ಮಾರ್ನಹಳ್ಳಿ ಹೆಗ್ಗದ್ದೆ ಹುಷಾರ್ ಮನೆ. ಅವ್ರ ಊರ ಹತ್ರ ಒಬ್ಬ ಒಂದು ವಯ್ಯ ಹೋಟ್ಲು ಮಾಡ್ಕೊಂಡೈತಂತೆ. ಆ ವಯ್ಯ ಬಂದ್ಬಿಟ್ಟು ಬೆಂಗಳೂರು ಕಡೆಯವರು. ಆ ಹೋಟ್ಲ್ ಹೆಸರು ಬಂದ್ಬಿಟ್ಟು ಬದುಕೆರೆ ಬುಡ್ಲೆ ಅಂತ. ಬದುಕೆರೆ ಬುಡ್ಲೆ ಅಂದರೆ ಬದುಕಲು ಬುಡಿ ಅಂತ. ಅಯ್ಯೋ ವಯ್ಯಂಗಿನ ಎಷ್ಟು ರೋದ್ನ ಇಟ್ಟಿರ್ಬಾರ್ದು ಜನಗಳು ಜೀವನದಲ್ಲಿ. ಬದುಕೆರೆ ಬುಡ್ಲೆ ಅಂತ ಬಂದು ಹೋಟ್ಲ್ ಇಟ್ಕೊಬಿಟ್ಟೈತಲ್ಲ. ತಂಪು ಮಜಾ ಗುರು ಬುಲೆಟಿಂದು, ಅದೇ ಅದೇ ಮಜಾ. ಇನ್ನು 3.2 ಕಿಲೋಮೀಟರ್ ಇದೆ. ಅಯ್ಯೋ ಹೆವಿ ಅಂದರೆ ಹೆವಿ ಟ್ರಾಫಿಕ್ ಆಗ್ಬಿಟ್ಟೈತೆ ಗುರುವೆ. ಏ ಬುಡ್ರು, ಓಹೋ ಬುಡ್ರು, ನನ್ನ ಬುಡ್ರು. ಏ ವಾವ್, ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡ್ರಿ. ನೀರು ಮಾತ್ರ ಎಷ್ಟು ಕ್ಲಿಯರ್ ಆಗೈತೆ ಅಂದರೆ, ಹಿಂಗೆ ಗಾಳಿ ಸ್ಲೈಡ್ ಆಗ್ತಾ ಇದ್ದಾವೆ ಬೋಟ್ಗಳು. ಮತ್ತು ಈ ಕಂಬ ಕಟ್ಟಾಕಿದ್ದಾರೆ ನೋಡಿ, ಅದು ಎಳ್ಕೊಂಡು ಹೋಗಿ ಬಿಡಲ್ಲ. ಮತ್ತು ಆ ಮರಕ್ಕೂ ಕಟ್ಟಾಕಿದ್ದಾರೆ. ಆಸಮ್. ಹಿಂಗೆಲ್ಲ ಒಳಗಡೆ ಎಲ್ಲ ನುಗ್ಗಿಬಿಡ್ಬೇಕು ಓಣಿ ಗೀಳಿ ಎಲ್ಲ. ಮೀನುಗಾರಿಕೆ ಬಲೆ ನೆನೆಯುವ ಶೆಡ್, ಹೆಡ್ ಬಂಡರ್ ಬೀಚ್ ಕುಮಟಾ ಹೋಗುವ ದಾರಿ. ಓ, ಇಲ್ಲಿ ಬೇರೆ ಪ್ರಪಂಚನೇ ಇದೆ ಮಾರ್ರೆ. ನೋಡ್ರಿ ಇಲ್ಲಿ ಹೆಂಗಿದೆ, ಇದು ಬೆಸ್ಟ್ ಆಯ್ತಲ್ಲ. ಏ ಇದೊಂಥರ ಡಿಫ್ರೆಂಟ್ ಆಗಿದ್ದಾಗ ಈ ಬೀಚು. ಇಲ್ಲಿ ನೋಡ್ರಿ ಇಲ್ಲಿ ಇಲ್ಲಿ ಸ್ವಲ್ಪ ನೀರು ಸ್ಟ್ಯಾಗ್ನೆಂಟ್ ಆಗಿದೆ, ಮಕ್ಕಳೆಲ್ಲ ಆಟಾಡ್ತಾವೆ. ಆದರೆ ಇವತ್ತು ನಮಗೆ ಸನ್ಸೆಟ್ ಭಾಗ್ಯ ಇಲ್ಲ, ಇರಲಿ ತೊಂದರೆ ಇಲ್ಲ. ಈ ಥರ ರೋಡ್ ಇರಬೇಕು, ಈ ಕಡೆ ಸಮುದ್ರ, ಈ ಕಡೆ ರೋಡು. ಅದು ಸಸಿ ಇತ್ಲಿ ಬೀಚ್ ಅಂತ ಒಂದಿದೆ ಮಂಗಳೂರು ಹತ್ರ.
ಸೂರತ್ ಕಲ್ಲಿಂದ ಒಂದು ಸ್ವಲ್ಪ ಮುಂದೆ, ಅದು ಇನ್ನ ನೆಕ್ಸ್ಟ್ ಲೆವೆಲ್. ಹೆಂಗೆ ಅಂದ್ರೆ ಪಕ್ಕದಲ್ಲಿ ತೆಂಗಿನ ಮರಕ್ಕೆಲ್ಲ ಜೋಕಾಲಿ ಎಲ್ಲ ಹಾಕಿರ್ತಾರೆ ಜನ. ಏ ಬ್ಯೂಟಿಫುಲ್ ಆಗಿದೆ ಗುರುವೆ. ಯಾರು ತುಂಬ ಜನ ಅಲ್ಲೇ ನಿಲ್ಲಿಸಿ ಈ ಕಡೆ ನಡ್ಕೊ ಬಂದಿದ್ದಾರೆ. ಅಲ್ಲಿ ಯಾವುದೋ ಒಂದು ರೋಡ್ ಹೋಗೈತಲ್ಲ, ನಾವೇನಾರ ಹೋಗ್ಬೋದಾ? ಹಾಂ, ಎಸ್ ಎಸ್ ಎಸ್. ಆ ಪಾರ್ಕಿಂಗ್ ಮಾತ್ರ ಭಾರಿ ಭಾರಿ ವೈನ್ ಆಗಿದೆ. ನಮಗೆ ಶಿಸ್ತು ಹಿಂಗೆ ಪಾರ್ಕಿಂಗ್ ಇದ್ಬಿಟ್ರೆ. ನೀವು ಕ್ಲೀನಾಗಿ ಗೂಗಲ್ ಮ್ಯಾಪ್ ಹಾಕೊಂಡು ಬಂದ್ಬಿಡಿ, ಕುಮಟಾ ಹತ್ರ ಇರೋದು, ಸೀದಾ ಇಲ್ಲಿಗೆ ಬಂದ್ಬಿಡ್ತೀರಾ. ಭಾರಿ ಭಾರಿ ಅದ್ಭುತವಾಗಿದೆ. ಹಾಂ, ಇಲ್ಲಿಗೆ ಬಂದಿದ್ದಕ್ಕೂ ಸಾರ್ಥಕ ಆಯಿತು ಗುರು. ಜನ ಕಡಿಮೆ. ಏಯ್ ಏಯ್ ಏಯ್, ಹೋಗ ಆ ಕಡೆ ಹೋಗೋ, ಸುಸ್ಸು ಮಾಡೋ, ಇಲ್ಲೇ ಮಾಡ್ತಿದ್ಯಲ್ಲ. ತಿಟ್ ಇಲ್ಲಿಗೆ ಬಂದಿದ್ದಕ್ಕೆ. ಹಾ 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 ಹಾ, ಹೆಂಗೈತೆ ನೋಡಿ, ಬ್ಯೂಟಿಫುಲ್. ಅಬ್ಬಾ, ಸುಖವೋ ಸುಖ. ತಂಡಿ ಗಾಳಿ ಬೀಸ್ತಿದೆ, ಶೆಕೆ ಎಲ್ಲ ಹೊರಟೋಯ್ತು ಗುರುವೆ. ಹಿಂದ್ಗಡೆ ಇಲ್ಲ ಬಂಡೆ ಐತೆ, ಹಂಗೆ ಹೊರಕೊಂಡು ಕೂತ್ಬಿಡ್ತೀನಿ ಶಿವ ಅಂತ. ಆ ಈ ಬೀಚ್ನ ಎರಡು ಥರ ಇಷ್ಟಪಡೋರು ಇರ್ತಾರೆ. ಕೆಲವರು ನೀರಲ್ಲಿ ಇಲ್ಲದೆ ಆಟಾಡ್ತಾರೆ, ಬಟ್ ಇನ್ನೊಂದು ಕ್ರೌಡ್ ಇರುತ್ತೆ, ಅವ್ರು ಬರೀ ಸುಮ್ಮನೆ ಕೂತ್ಕೊಂಡು ದೂರದಿಂದ ಬ್ರೀಜ್ನ ಎಂಜಾಯ್ ಮಾಡಿಕೊಂಡು ನೋಡಿಕೊಂಡು ಸನ್ಸೆಟ್ನೆಲ್ಲ ಎಂಜಾಯ್ ಮಾಡ್ಕೊಂಡು ಎದ್ದೋಗಂಗಿರ್ತಾರೆ. ಆ ಸೆಗ್ಮೆಂಟಿಗೆ, ಸೆಕೆಂಡ್ ಕ್ರೌಡ್ ಆಫ್ ಸೆಗ್ಮೆಂಟಿಗೆ ಈ ಹೊನ್ನಾಳಿ ಬೀಚ್ ಅಂತ ಹೇಳಿ ಮಾಡಿಸಿದ ಜಾಗ ಗುರು. ಗೋಕರ್ಣ ಮತ್ತು ಕುಡ್ಲೆ ಬೀಚ್ನೂ ಕೂಡ ನೋಡ್ಕೊಬಂದೆ ನೆನ್ನೆ, ಆದರೆ ಈ ಬೀಚ್ ಮಾತ್ರ ಸಖತ್ತಾಗಿದೆ. ವಾಟರ್ ಕಲರ್ ಕೂಡ ಚೇಂಜ್ ಇದೆ. ಏನಂದರೆ ಇವತ್ತು ಸನ್ಸೆಟ್ ಕಾಣ್ತಿಲ್ಲ, ಬಟ್ ಸನ್ಸೆಟ್ ಕಾಣೋ ಟೈಮಲ್ಲಿ ಅಂತೂ ಕಳೆದು ಹೋಗ್ಬೇಕು, ಹಂಗೆ ಕಾಣ್ತಾ ಇರುತ್ತೆ. ನಾನು ಟ್ರಿಪ್ ಅಡ್ವೈಸರ್ ಕೆಲವೊಂದು ಫೋಟೋಸ್ ನೋಡಿದೆ, ಸಖತ್ತಾಗಿದೆ. ಸನ್ಸೆಟ್ ಟೈಮಲ್ಲೂ ಬಂದು ವಿಸಿಟ್ ಮಾಡಿದ್ರೆ ಬ್ಯೂಟಿಫುಲ್ ಆಗಿರುತ್ತೆ. ಅಲೆಗಳು ನೋಡಿ ಹೆಂಗೆ ಅಪ್ಪುರಿಸಿ ಬಬ್ಬಿರಿತಾ ಇದ್ದಾವೆ ಅಂದರೆ, ಆ ಕಲ್ ಮೇಲೆ ಹೋಗಿ ನಿಂತ್ಕೊಂಡ್ಬಿಟ್ರೆ ವಾಟ್ರ್ ವಾಶು ಕ್ಲೀನ್ ಕ್ಲೀನಪ್ ಆಗೋಯ್ತೀವಿ. ಇಲ್ಲಿಂದ ಎದ್ಬಿಟ್ಟು ಆ ಕಡೆ ಬೀಚಲ್ಲಿ ಹೋಗಿ ಒಂದು ಸ್ವಲ್ಪ ಹೊತ್ತು ಕಾಲಿಟ್ಬಿಟ್ಟು ರಿಲ್ಯಾಕ್ಸ್ ಮಾಡೋಣ ಅಂತ ಅನ್ನಿಸ್ತಾ ಇದೆ. ಆ ಕಡೆ ಹೋಗ್ಬಿಡೋಣ, ಬನ್ನಿ. ಶೂಸ್ ಇಲ್ಲ ಬಿಟ್ಟೆ, ಬಿಟ್ಬಿಟ್ಟು ನೀರೊಳಗೆ ನೆಗೆಯೋಣ ಅಂತ. ಆಟಾಡಬೇಕು ಗುರು, ಒಂದು ಸ್ವಲ್ಪ ಥರ ನೀರಲ್ಲಿ ಆಟಾಡಬೇಕು. ಇಲ್ಲಿ ಏನೋ ಒಂಥರ ಡಿಫ್ರೆಂಟ್ ಆಗೈತಲ್ಲ ಇದು. ಇಲ್ಲಿ ಏನೋ ಒಂದು ಬಂಡೆ ಥರ ಐತೆ, ಅದ್ರ ಮೇಲೆ ಪಾಚಿ ಕಟ್ಬಿಟ್ಟಿದೆ. ಏಡಿಗಳು ಸಿಕ್ಕಾಪಟ್ಟೆ ಇರೋಂಗಿದ್ದಾವೆ. ಒಂದು ನಾಲ್ಕೈದು ಜನ ಸುಮ್ಮನೆ ಹಂಗೆ ಏಡಿ ಹಿಡಿತಿದ್ರು. ಅವ್ರು ಹಿಡಿದಿರೋ ಏಡಿ ನಾನು ಇಸ್ಕೊಂಡೆ ಕೈಗೆ, ಅದು ಕೊಂಡಿ ಮುರಿದೋಗ್ಬಿಟ್ಟಿತ್ತು ಆಲ್ರೆಡಿ ಒಂದು, ಮತ್ತೆ ಅಲ್ಲೇ ವಾಪಸ್ ಬಿಟ್ಬಿಟ್ವಿ. ಈ ಸೀ ಬೆಡ್ಡಲ್ಲಿ ನಡೆಯೋ ಮಜಾನೇ ಬೇರೆ, ಒಂಥರ ಹಿತವಾಗಿರುತ್ತೆ. ಇಲ್ಲಿ ತುಂಬ ನೆರೋ ಇಲ್ಲ, ಮತ್ತು ಹೆವಿ ವೇವ್ಸು ಇಲ್ಲ ಈ ಕಡೆ ನಾನು ನಡೀತಿರೋ ಕಡೆ. ಒಂಥರ ನೆಮ್ಮದಿ ಗುರು, ಕಾಲೆಲ್ಲ ಒಂಥರ ರಿಫ್ರೆಶಿಂಗ್ ಅನಿಸ್ತಿದೆ. ಗಾಡಿ ಗೇರ್ ಅಪ್ ಮಾಡಿ, ಗೇರ್ ಡೌನ್ ಮಾಡಿ, ಬ್ರೇಕ್ ಎಲ್ಲ ಹಿಡಿದು ಕಾಲೆಲ್ಲ ಒಂದು ಸ್ವಲ್ಪ ನೋವಾಗಿತ್ತು. ಇಲ್ಲಿ ನಡೀತಾ ಇದ್ರೆ ಒಂಥರ ವೇವ್ಸ್ ಬಂದು ಹೊಡೆದು ಹೊಡೆದು ಅದೇ ಮಸಾಜ್ ಕೊಟ್ಟಂಗೆ ಆಗ್ಬಿಟ್ಟಿದೆ. ಸ್ವೀಟಾಗಿ ಸೋನೆ ಮಳೆ ಶಾರ್ಟ್ ಆಯಿತು, ಹಂಗಾಗಿ ಎದ್ಬಿಟ್ಟೆ, ಬಿದ್ದುಬಿಟ್ಟೆ, ಪೋಟಾಬಿಟ್ಟೆ, ಎಸ್ಕೇಪ್ ಆಗ್ಬಿಟ್ಟೆ ಅಂತ ಇಲ್ಲಿಂದ ಹೊರಡ್ತಾ ಇದ್ದೀನಿ. ಏ ಬೀಚ್ ಮಾತ್ರ ಭಾರಿ ಭಾರಿ ಬೊಂಬಾಟಾಗಿದೆ. ನೀವು ಬಂದು ನೋಡಿ, ಇದೊಂಥರ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸು. ಒಂದೊಂದು ಬೀಚು ಒಂದೊಂದು ಥರ ಇರುತ್ತೆ, ನಾವು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಬೇಕಷ್ಟೇ. ಅಯ್ಯೋ ಎಲ್ಲ ನೀರು ಸೀ ಸಿಕ್ನೆಸ್ ಅನ್ಕೋ ಹೋಗ್ತಾರೆ, ಬಟ್ ಹಂಗಲ್ಲ, ಒಂದೊಂದು ಬೀಚು ಒಂದೊಂದು ಥರ. ಹಾ, ಇಲ್ಲಿ ನೋಡಿ, ಇದು ಅದು ಸ್ಟ್ರೋಬ್ ಲೈಟು, ಹಿಂಗೆ ಪ್ಲಕ್ 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 ಅಂತ ಇದಾವಲ್ಲ ಸ್ಟ್ರೋಬ್ ಲೈಟ್ಗಳು ನೈಟ್ ಹೊತ್ತಿಗೆ. ಏಯ್ ಆಸಮ್ ಆಗಿದ್ದಾವೆ ಇವೆಲ್ಲ. ನೈಟ್ ಏನಾದ್ರು ಮೀನು ಹಿಡಿಯೋಕೆ ಹೊರಟ್ರೆ ಕರ್ಕೊಂಡೋಗಲ್ಲ, ನಮ್ಮ ಯಾರೋ ಕೇಳಿದ್ರೆ ಎಗರು ಸರಿಯಾಗಿ ಹೋದ್ಬಿಡ್ತಾರೆ. ನನಗೆ ರೈಟ್ ಸೈಡಲ್ಲಿ ಪಾಂಡುರಂಗ ಹೋಟೆಲ್ ಅಂತ ಸಿಕ್ತು, ಕುಮಟಾದಲ್ಲಿ ಇರೋದು ಅದು. ಅಲ್ಲೇ ಸ್ಟೇ ಆಗೋಣ ಅಂತ ಇದ್ದೀನಿ. ಡೇ ಟು ಅಲ್ಲಿ ಸ್ಟೇ ಆಗಿ ಡೇ ತ್ರೀ ಹೊನ್ನಾವರ ಪೂರ್ತಿ ಮುಗಿಸ್ಕೊಂಡು ಶರಾವತಿ ಬ್ರಿಡ್ಜ್ ಏನೋ ಇದೆ, ಶರಾವತಿ ಬ್ಯಾಕ್ ವಾಟರ್ಸು, ಮ್ಯಾಂಗ್ರೋವ್ ಫಾರೆಸ್ಟ್ ಅಂತ ಏನೋ ನನ್ನ ಫ್ರೆಂಡ್ ಹೇಳ್ದ. ನಾನು ಸುಮಾರು ಪ್ರೀ ವೆಡ್ಡಿಂಗ್ ಫೋಟೋಶೂಟ್ಗಳ್ದು ಹೊನ್ನಾವರದಲ್ಲಿ ಶೂಟ್ ಮಾಡಿರೋದು ನೋಡಿದ್ದೀನಿ. ಆ ಲೊಕೇಶನ್ಗಳನ್ನ ಒಂದು ಸ್ವಲ್ಪ ರೂಮ್ಗೆ ಹೋಗಿ ಸ್ಟಡಿ ಮಾಡಿ ಅದಾದಮೇಲೆ ನಾಳೆ ಬೆಳಗ್ಗೆ ಕವರ್ ಮಾಡ್ಕೊಬೇಕು. ಮತ್ತು ನಾಳೆ ನನ್ನ ಫ್ರೆಂಡ್ ಗೌತಮ್ ಅಂತ ಜಾಯ್ನ್ ಆಗ್ತಿದ್ದಾನೆ, ಬೆಂಗಳೂರಿಂದ ಬರ್ತಿದ್ದಾನೆ. ಅವನು ಉಡುಪಿಲಿ ಒಂದು ಬೈಕ್ನ ರೆಂಟ್ ಮಾಡಿಕೊಂಡು ಇಲ್ಲಿಗೆ ಬಂದು ಜಾಯ್ನ್ ಆಗ್ತಾನೆ. ಮತ್ತು ನಾವು ಒಟ್ಟಿಗೆ ಇಬ್ಬರು ಆ ಕಡೆಗೆ ಹಾಗೆ ಹೋಗ್ತೀವಿ. ಹೋಟೆಲ್ ಪಾಂಡುರಂಗ ಇಂಟರ್ನ್ಯಾಷನಲ್ ಕಾಲ್ ಮಾಡಿ ಚೆಕ್ ಮಾಡಿದೆ, 950 ರುಪೀಸು ಸಿಂಗಲ್ ಅಂತ ಹೇಳಿದ್ದಾರೆ ನಾನ್ ಎ ಸಿ. ಹಂಗಾಗಿ ಶಿವಾಯ ನಮಃ ಅಂತ ಇವತ್ತಿಲ್ಲೇ ಶೆಡ್ ಆಗ್ಬಿಡೋದು. ಹೋಟೆಲ್ ಪಾಂಡುರಂಗ ಇಂಟರ್ನ್ಯಾಷನಲ್.